ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆಯಲ್ಲಿ ವಿವಿಧೆಡೆ ಕನ್ನಡ ರಾಜ್ಯೋತ್ಸವ ಆಚರಣೆ. ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಬಸವೇಶ್ವರ ವೃತ್ತದಲ್ಲಿ ಕನ್ನಡ ಧ್ವಜಾರೋಹಣ ಹಾಗೂ ಚಾಮರಾಜನಗರ ರಸ್ತೆಯಲ್ಲಿರುವ ಶಿವಾನಂದ ಸ್ಮಾರಕದ ಮುಂದೆ ಹಾಗೂ ಕಾವಲು ಪಡೆಯ ಕಚೇರಿ ಮುಂಭಾಗದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಸಲಾಗಿರುತ್ತದೆ. ಎಲ್ಲ ನನ್ನ ಹಿರಿಯರಿಗೆ ಹಾಗೂ ಮಾರ್ಗದರ್ಶಕರಿಗೆ, ಸ್ನೇಹಿತರಿಗೆ, ಸಹೋದರಿಗೆ, ನನ್ನ ಎಲ್ಲ ಸನ್ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮಾತ್ರ ಇವತ್ತು 67ನೇ ಕನ್ನಡ ರಾಜ್ಯೋತ್ಸವ ಚಿಕ್ಕದಾಗಿ ಮಾಡಲು ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಎಲ್ಲರ ಸಹಕಾರದಲ್ಲಿ. ಹಾಗೆ ನಮ್ಮ ಹಿರಿಯ ಶಿಕ್ಷಕರಾದ ಹಾಗೂ ಹಿರಿಯ ಹೋರಾಟಗಾರರು ಮಾತು ಹೇಳುವುದು ಪ್ರಶಸ್ತಿ ಸಿಕ್ಕಿದ ಒಂದು ಸಂತೋಷದ ಸಂಭ್ರಮದ ಒಂದು ಸಿಹಿ ಸುದ್ದಿ ಇವತ್ತು ಎಲ್ಲರಿಗೂ ಅರಳ್ತಾ ಇದೆ. ಇವತ್ತು ಪ್ರಶಸ್ತಿ ಪಡ್ಕೊಂಡಿರೋದು ನಿಜಕ್ಕೂ ನನಗೆ ಈ 8 ವರ್ಷ ಪಟ್ಟಿದ ಶ್ರಮಕ್ಕೆ ಭಗವಂತ ಈ ತಾಯಿ ಭುವನೇಶ್ವರಿ ನನಗೆ ಕೊಟ್ಟಂತಹ ಒಂದು ಫಲ ಅಂದ್ಕೋತೀನಿ. ಈ ಫಲ ನನ್ನ ಒಬ್ಬನಿಂದ ಅಸಾಧ್ಯ, ನನ್ನ ಸಹೋದ್ಯೋಗಿಗಳು ಎಲ್ಲರ ಪರಿಶ್ರಮದಿಂದ ನನಗೆ